ಹೇ ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕೇರಳದ ವೈನಾಡಿಗೆ ಬಂದಂತಹ ಸ್ಥಿತಿ ನಮ್ಮ ಕರ್ನಾಟಕದ ಮಂಗಳೂರಿಗೂ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗಿದೆ. ಮಂಗಳೂರಿನ ಜನರಲ್ಲಿಯೂ ಕೂಡ ಇದೀಗ ಆತಂಕ ಮನೆ ಮಾಡಿದೆ. ಯಾವಾಗ ಆ ಗುಡ್ಡ ಕುಸಿಯುತ್ತೋ, ಯಾವಾಗ ಆ ಗ್ರಾಮದ ಜನತೆ ವೈನಾಡಿನ ಜನರಂತೆ ಕೊಚ್ಚಿ ಹೋಗ್ತಾರೋ ಅನ್ನುವಂತಹ ಭಯದಲ್ಲಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬನ್ನಿ, ಹಾಗಾದ್ರೆ ಎಲ್ಲಿ ಜನ ಹೆದರ್ಕೊಳ್ತಾ ಇರುವಂಥದ್ದು, ಯಾವ ಗುಡ್ಡ ಕುಸಿಯುವಂತಹ ಸಂಭವ ಇದೆ, ಆಡಳಿತ ಯಾವ ರೀತಿ ಇದಕ್ಕೆ ತಯಾರಿನ ನಡೆಸ್ಕೊಳ್ತಾ ಇದೆ, ಈ ಸಿಚುವೇಶನ್ಸ್ ಅನ್ನ ಫೇಸ್ ಮಾಡೋದಕ್ಕೆ ನೋಡೋಣ. ಮಂಗಳೂರಿಗೂ ಬರುತ್ತಾ ವೈನಾಡ ಭೀತಿ, ರಾಜ್ಯದ ಜನರಲ್ಲಿ ಆತಂಕ, ಪರಿಸರ ಕೊಡುತ್ತಿರುವ ಶಾಪ. ಕೆತ್ತಿಕಲ್ ಗುಡ್ಡದ ಮೇಲ್ಭಾಗದಲ್ಲಿ 200ಕ್ಕೂ ಹೆಚ್ಚು ಮನೆಗಳಿವೆ. ಒಂದು ವೇಳೆ ಇಡೀ ಗುಡ್ಡವೇನಾದರೂ ಕುಸಿದು ಹೋದಲ್ಲಿ ಕೇರಳದ ವಯನಾಡ ದುರಂತದಂತೆ ಇಲ್ಲಿಯೂ ಕೂಡ ಸಂಭವಿಸುವ ಆತಂಕ ಎದುರಾಗಿದೆ. ಅಪಾಯಕಾರಿ ಸ್ಥಳದಲ್ಲಿನ ಒಟ್ಟು 12 ಮನೆಗಳಿಗೆ ನೋಟಿಸ್ ನೀಡಿದ ಅಧಿಕಾರಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಜನ ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆಡೆ ಸ್ಥಳಾಂತರ ಹೋಗ್ತಾ ಇದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸುವಂತಾಗಿದೆ. ಕೆತ್ತಿಕಲ್ ಗುಡ್ಡದ ಮೇಲೆ 200ಕ್ಕೂ ಹೆಚ್ಚು ಮನೆಗಳಿವೆ. ವಯನಾಡ ರೀತಿಯ ದುರಂತದ ಭೀತಿ ಮಂಗಳೂರು ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡದಲ್ಲಿ ಮಣ್ಣು ಕುಸಿತ ಇನ್ನೂ ಕೂಡ ಹೆಚ್ಚಾಗುವಂತಹ ಸಂಭವ ಇದೆ. ಅಂದ್ರೆ ಇಲ್ಲಿ ಈ ಗುಡ್ಡಗಳು ಕುಸಿದು ಹೋದ್ರೆ ಅಲ್ಲಿರುವಂತಹ ಮನೆಗಳು ಅಥವಾ ಸುಮಾರು 200ಕ್ಕೂ ಹೆಚ್ಚು ಮನೆಗಳು ಅಂತ ಅಂದ್ರೆ ಸಾಕಷ್ಟು ಜನ ಅಲ್ಲಿ ವಾಸ ಆಗ್ತಾ ಇದ್ದಾರೆ ಅಂತ ಅರ್ಥ. ಹೀಗಾಗಿ ಅಲ್ಲಿ ಮಣ್ಣು ಕುಸಿತ ಮುಂದುವರೆದಿರೋದ್ರಿಂದ ಗುಡ್ಡದ ಮೇಲ್ಭಾಗದ ಅನೇಕರು ಮನೆಗಳನ್ನ ಖಾಲಿ ಮಾಡಿಕೊಂಡು ತೆರಳುತ್ತಾ ಇದ್ದಾರೆ. 2 ತಿಂಗಳ ಹಿಂದೆಯಷ್ಟೇ ಮನೆ ಖರೀದಿಸಿದವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ನಿಜಕ್ಕೂ ಈ ಒಂದು ಗುಡ್ಡ ಕುಸಿತಕ್ಕೆ ಕಾರಣ ಏನು? ಅದಕ್ಕೆ ಒಂದೇ ಕಾರಣ, ಅದು ಮಾನವ ತನ್ನ ಅತಿಯಾಸಿಗಾಗಿ ನಿಸರ್ಗವನ್ನ ಹಾಳು ಮಾಡ್ತಾ ಇರೋದು. ಈಗ ಎಲ್ಲರಿಗೂ ಕೂಡ ಬುದ್ಧಿ ಬರ್ತಾ ಇದ್ದು ಈ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದಾರೆ. ಇನ್ನು ವಯನಾಡ ರೀತಿಯಲ್ಲಿ ವಯನಾಡ್ನ ಲ್ಯಾಂಡ್ ಸ್ಲೈಡ್ ತರಹ ಮಂಗಳೂರಿನಲ್ಲಿಯೂ ಕೂಡ ಲ್ಯಾಂಡ್ ಸ್ಲೈಡ್ ಆಗುತ್ತಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿದೆ. ಭಯಾನಕ ಸನ್ನಿವೇಶದಲ್ಲಿ ಇದೀಗ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಜನರು ಕೂಡ ಆತಂಕದಲ್ಲಿ ಬದುಕುವಂತಾಗಿದೆ. ಅಂತಹದ್ದೇ ಅನಾಹುತ ಸಂಭವಿಸುವ ಭೀತಿ ಎದುರಾಗಿದೆ. ನಗರದ ಹೊರವಲಯದ ವಾಮಂಜೂರು ಸಮೀಪದ ಕತ್ತಿಕಲ್ ಗುಡ್ಡದ ಮಣ್ಣು ಕುಸಿತ ಇದ್ದು ಸದ್ಯ ಆತಂಕ ಸೃಷ್ಟಿಸಿದೆ. ಇನ್ನು ಅದೇ ರೀತಿ ಈ ವಯನಾಡ ಲ್ಯಾಂಡ್ ಸ್ಲೈಡ್ನಲ್ಲಿ ಮೃತರ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮೃತ ಶರೀರಗಳು ಪತ್ತೆಯಾಗ್ತಾಲೇ ಬಂದಿದ್ದಾವೆ. ಇವತ್ತಿಗೂ ಕೂಡ ಮೃತದೇಹಗಳು ಸಿಗ್ತಾನೇ ಇದ್ದಾವೆ. ಹಾಗೂ ವಯನಾಡಿನಲ್ಲಿ ಸಂಭವಿಸಿದಂತಹ ಭೀಕರ ಭೂಕುಸಿತ, ಗುಡ್ಡ ಕುಸಿತದ ಪರಿಣಾಮ 100 ಜನ ಮೃತಪಟ್ಟಿದ್ದಾರೆ. ಇನ್ನು ಮೃತದೇಹಗಳು ಪತ್ತೆಯಾಗ್ತಾನೆ ಬಂದಿವೆ. ಇನ್ನು ಮಂಗಳೂರು ಗುಡ್ಡ ಕುಸಿತಕ್ಕೂ ಕೂಡ ಕ್ಷಣಗಣನೆ ಆರಂಭ ಅಂತ ಹೇಳಬಹುದು. ಯಾಕೆಂದ್ರೆ ಜನ ಅಲ್ಲಿನ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋದು, ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮ ವಹಿಸಿ ಅವರನ್ನ ಖಾಲಿ ಮಾಡಿಸ್ತಾ ಇರೋದು ನೋಡಿದ್ರೆ ಗುಡ್ಡ ಕುಸಿಯೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ರೀತಿಯಲ್ಲಿದೆ. ಮಂಗಳೂರು ಗುಡ್ಡ ಕುಸಿತಕ್ಕೂ ಮುನ್ನ ಏನ್ ಹೇಳಲಾಗಿತ್ತು ಅಂತ ನೋಡೋದಾದ್ರೆ, ಗುಡ್ಡ ಅಗೆಯುವ ಸಂದರ್ಭ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಆದ್ರೆ ಈ ಬಗ್ಗೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಿಲ್ಲ, ಮೌನ ವಹಿಸ್ಕೊಂಡಿದ್ರು. ಇದೀಗ ಜನರೆಲ್ಲ ಕೂಡ ಊರೆಲ್ಲ ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಮುಚ್ಚಿದ್ದಾರೆ ಅನ್ನೋ ರೀತಿಯಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ, ಅದು ಒಂದೇ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಅವೈಜ್ಞಾನಿಕವಾಗಿ ಗುಡ್ಡವನ್ನ ಅಗೆತ ಮಾಡಿರುವುದು ಕಾರಣ. ಇದೀಗ ಭಾರಿ ಮಳೆಯ ಸಂದರ್ಭದಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇದೆ. ಹೆದ್ದಾರಿ ಕಾಮಗಾರಿ ಜೊತೆಗೆ ಮಣ್ಣು ಗಣಿಗಾರಿಕೆ ನಡೆಸಿದಂತಹ ಆರೋಪವು ಕೂಡ ಕೇಳಿ ಬರ್ತಾ ಇದೆ. ಈ ಕಾರಣದಿಂದಾಗಿ ಅಲ್ಲಿ ಗುಡ್ಡ ಲೂಸ್ ಆಗಿದೆ, ಸಡಿಲಗೊಂಡಿದೆ ಅಂತ ಹೇಳಬಹುದು. ಇಂತಹ ಒಂದು ಆರೋಪ ಅಲ್ಲಿ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಬೇಕಾಬಿಟ್ಟಿಯಾಗಿ ಕತ್ತಿಕಲ್ ಗುಡ್ಡ ಅಗೆಯಲಾಗಿತ್ತು. ಆ ಸ್ಥಳ ಭಯಂಕರವಾಗಿ ಇದೀಗ ಕುಸಿಯೋ ಮಟ್ಟಕ್ಕೆ ಬಂದು ನಿಂತಿದೆ.